ಮಾಡಿದ್ದಾರೆ ಅಂತ ಹೇಳ್ತಾ ಇರೋದ್ರಿಂದ ನಾನು ಇವತ್ತು ಕಾಂಗ್ರೆಸ್ ಅವರು ಗೆದ್ದಿರ್ತಕ್ಕಂತ 135 ಸೀಟ್ ಏನ್ ಗೆದ್ದಿದ್ದಾರೆ ನನ್ಗೆ ಅದ್ರ ಬಗ್ಗೆ ನನಗೆ ಇವತ್ತು ಸಂಶಯ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳೋ ವಿಷಯ, ಅವ್ರಿಗೆ ಯೋಗ್ಯತೆ ಇದ್ರೆ ಅವರು ಜನಗಳಿಗೆ ಮಾತು ಕೊಡುವಾಗ ಅವ್ರ ನಾಲ್ಗೆ ಯಾವ ರೀತಿ ಇತ್ತು, ಯಾವ ರೀತಿ ಜನಗಳಿಗೆ ನಾವು 10 ಕೆಜಿ ಅಕ್ಕಿ ಕೊಡ್ತೀರಿ ಅಂತ ಹೇಳಿದ್ರು. ನಾವು ಚುನಾವಣೆ ಮುಗಿದು ನಮಗೆ ಬಹುಮತ ಬಂದಿದ್ದು 24 ಗಂಟೆಗಳಲ್ಲಿ ಈ ಎಲ್ಲಾ ಯೋಜನೆಗಳನ್ನ ನಾವು ಜಾರಿ ಮಾಡ್ತೀರಿ ಅಂತ ಹೇಳಿದಂತವರು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಲಿಸಂತ ಕೆಲಸಗಳನ್ನ ಈ ಕಾಂಗ್ರೆಸ್ ಅವರು ಮಾಡಿ ನೆನ್ನೆನು ಅವ್ರಿಗೆ ನಾಚಿಕೆ ಆಗಬೇಕು. ಕೋಲಾರಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಅವರು ಧರಣಿಯನ್ನ ಮಾಡಿದ್ದಾರೆ. ಇವತ್ತು ಅವರು ಯೋಗ್ಯತೆ ಏನು ಎತ್ತ ಅಂತ ಹೇಳಿ ಇಡೀ ನಾಡಿನ ಜನತೆ ಗೊತ್ತಾಗಿದೆ. ಸಾಮಾನ್ಯ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇವತ್ತು ಒಂದು ಯೂನಿಟ್ ಗೆ 70 ಪೈಸಾ ಏನ್ ರೈಸ್ ಮಾಡಿರ್ತಕ್ಕಂಥವ್ದು, ಹಾಲಿನ ಬೆಂಬಲ ಬೆಲೆ ಏನಿತ್ತು, ಸಹಾಯಧನ ಇತ್ತು, ಅದನ್ನ ಕಡಿಮೆ ಮಾಡಿರ್ತಕ್ಕಂಥವ್ದು, ಇವತ್ತು ಕರೆಂಟ್ ಕೊಡ್ಬೇಕಂದ್ರೆ 1000 ಅಡಿ ವಿಸ್ತೀರ್ಣ ಇರ್ತಕ್ಕಂತ ಸೈಟ್ ಎಲ್ಲ ಇರ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥವ್ದು, ಮತ್ತೆ ಯಾರನ್ನು IT ಕಟ್ಟಿರ್ಬಾರ್ದು, GST ಕಟ್ಟಿರ್ಬಾರ್ದು, ಯಾರ ಮನೆಯಲ್ಲೂ ಕಾರ್ ಇರಬಾರ್ದು ಅಂತ ಹೇಳ್ತಾ ಇರ್ತಕ್ಕಂಥವ್ದು. ಇದನ್ನೆಲ್ಲ ನೋಡಿದಾಗ ಇವರು 100% ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಹುಸಿಯಾಗಿದೆ. ಯಾವುದೇ ರೀತಿಯಾದಂತ ಜನಗಳಿಗೆ ಇವರು 60 ವರ್ಷದಿಂದ ಜನಗಳಿಗೆ ಯಾವ್ದೋ ರೀತಿ ಮಂಕಬೂದಿ ಹರ್ಚ್ಕೊಂಬರ್ತಾ ಇದ್ರು, ಅದೇ ರೀತಿಯಲ್ಲಿ ಇವತ್ತು ಮಂಕಬೂದಿ ಹರ್ಚಿದ್ದಾರೆ. ಇವರು ಏನು ಓಪನ್ ಮಾರ್ಕೆಟ್ ಅಲ್ಲಿ ನಾ ಪರ್ಚೇಸ್ ಮಾಡ್ತೀರಿ ಅಂತ ಹೇಳ್ತಾ ಇದ್ರೆ, ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಅಕ್ಕಿ ಸಿಗ್ತಾ ಇದೆ, ನಮ್ಮ ಕರ್ನಾಟಕದಲ್ಲೂ ಹಾಸನ ಮಂಡ್ಯ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಿಗ್ತಾ ಇದೆ. ದಯವಿಟ್ಟು ಪರ್ಚೇಸ್ ಮಾಡಿ ಅಕ್ಕಿಯನ್ನ ಕೊಡಿ, ಇಲ್ಲ ಅಂದ್ರೆ ಅದೇ 360 ರೂಪಾಯಿ ಏನಿದೆ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂತ 5 ಕೆಜಿ ಬಿಟ್ಟು ಇನ್ನು 10 ಕೆಜಿ ಕೊಡ್ತೀರಿ ಅಂತ ಹೇಳಿ 36 ರೂಪಾಯಿ ಏನಿವರು 1 ಕೆಜಿಗೆ ಅಂತ ಹೇಳ್ತಾ ಇದ್ರೆ 360 ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೂ ಹಾಕೋದ್ರ ಮುಖಾಂತರ ಇವ್ರ ಜನಗಳಿಂದ ಏನು ತಪ್ಪಿಸ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ದಯವಿಟ್ಟು ಹಣನಾದ್ರೂ ಅವ್ರ ಹೆಸರಿಗೆ ಹಾಕಿದಾಗ ಇವರು ಏನು ನಕಲಿ ಅಕ್ಕಿಗಳನ್ನ ಇನ್ನೊಂದು ಮತ್ತೊಂದನ್ನ ಅದನ್ನ ಇದನ್ನ ಕೊಟ್ಟು ಹಿಂದೆಯಿಂದ ಕಾಂಗ್ರೆಸ್ ಸರ್ಕಾರದ ರೂಢಿ ಇದೆ. ಮಣ್ಣಿರ್ತಕ್ಕಂಥವ್ದು, ಕಲ್ಲಿರ್ತಕ್ಕಂಥವ್ದು, ಬೂಸ್ಟ್ ಇರ್ತಕ್ಕಂಥವ್ದು, ಪ್ಲಾಸ್ಟಿಕ್ ಅಕ್ಕಿಗಳನ್ನ ಕೊಡೋದಕ್ಕೆ ಶುರು ಮಾಡಿರ್ತಕ್ಕಂಥ ಇದನ್ನೆಲ್ಲ ಮಾಡ್ತಾ ಇದ್ರೆ ಅದೆಲ್ಲ ತಪ್ಪುತ್ತೆ, ನೇರವಾಗಿ ಜನರ ಅಕೌಂಟ್ಗೆ ಅದು ಹೋಗೋದ್ರ ಮುಖಾಂತರ ಇವತ್ತು ಅದನ್ನ ಅವ್ರು ಯಾವ ಬೇಕಾದ್ರೂ ಅಕ್ಕಿ ತಗೊಂಬೋದು. ಆ ನಿಟ್ಟಲ್ಲಿ ಇವರು ಜನಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಜನಗಳಿಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಸರಿಯಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಏನು ಇವ್ರು ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗಾಗಲೇ ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೂ ಗೊತ್ತಾಗಿದೆ, ಮನೆ ಯಜಮಾನಿ ಅನ್ನೋ ಲೆಕ್ಕಾಚಾರದಲ್ಲಿ ಮನೆ ಒಡೆಯುವಂತ ಕೆಲಸಗಳನ್ನ ಮಾಡಿರ್ತಕ್ಕಂತ ಅತ್ತೆ ಸೊಸೆಗಳ ಜೊತೆಯಲ್ಲಿ ಜಗಳಗಳನ್ನ ತಂದಿಟ್ಟ ಅಕ್ಕ ತಂಗಿಯರ ಜೊತೆಯಲ್ಲಿ ಜಗಳಗಳನ್ನ ತಂದಿಟ್ಟಿರ್ತಕ್ಕಂಥ, ಮಕ್ಕಳ ಜೊತೆಯಲ್ಲಿ ನಾನು ಯಜಮಾನ ನಾನು ಯಜಮಾನಿ ಅನ್ನೋ ಲೆಕ್ಕಾಚಾರದಲ್ಲಿ ಜಗಳಗಳನ್ನ ತಂದಿಟ್ಟಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಾಗ ಕಾಂಗ್ರೆಸ್ ಮೊದಲಿಂದಾನೆ ಬ್ರಿಟಿಷ್ ಯಾವ ರೀತಿ ಹೊಡೆದಾಳ್ತಾ ಇದ್ರು ಅದೇ ರೀತಿ ಇವರು ಹೊಡೆದಾಳಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಲೋಕಸಭಾ ಚುನಾವಣೆಗಳಲ್ಲಿ ಜನ ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. 180 ರಾಷ್ಟ್ರಗಳ ಪ್ರತಿನಿಧಿಗಳ ಜೊತೆ ಇವತ್ತು ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ. ವಾಸುದೇವ ಕುಟುಂಬ ಅಂತ ಹೇಳಿದ್ರು ಎಲ್ಲ, ನಾವೆಲ್ಲ ಒಂದು ಫ್ಯಾಮಿಲಿ ಅಂತೇಳಿ ಇಡೀ ಪ್ರಪಂಚನೇ ತಿಳ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ ಅದರಡಿಯಲ್ಲಿ ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಕಳೆದ ವರ್ಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಾಗಿ ಮಾಡಬೇಕನ್ನೋ ಉದ್ದೇಶ ಇತ್ತು. ಆದರೆ ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಾವ ರೀತಿ ಪ್ರೋತ್ಸಾಹ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ರೀತಿ ಪ್ರೋತ್ಸಾಹ ಅನ್ನೋದನ್ನ ಇವತ್ತು ನಾವು ಈಗ ನೋಡಿದ್ದೀವಿ. ಕಳೆದ ಯೋಗ ದಿನಾಚರಣೆ ದಿನದಂದು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು DC ಹಿಡಿದು SP ಹಿಡಿದು CEO ಇಂದ ಹಿಡಿದು ಪ್ರತಿಯೊಬ್ಬರು ಬಂದು ಶತಶೃಂಗ ಪರ್ವತದಲ್ಲಿ ಸುಮಾರು 25,000 ಯೋಗಪಟುಗಳು 10,000 ಪೋಷಕರು ಸೇರಿ 35,000 ಜನ ಸೇರಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 8ನೇ ವರ್ಷದ ಮಾಡಿದ್ರು. ಆದ್ರೆ ಈ ಬಾರಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂತಿದ್ದಾಗ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜೂನಿಯರ್ ಕಾಲೇಜಿಗೆ ಇಲ್ಲೇ ಮಾಡ್ಬೇಕಂತ ಹೇಳಿ ಸ್ಥಳನ ಅವ್ರು ನಿಗದಿ ಮಾಡಿದ್ರಿಂದ ನಾವ್ ಯಾವುದೇ ರೀತಿಯಾದಂತ ಅದಕ್ಕೆ ಪ್ರತಿರೋಧ ಒಡ್ಡದೆ ಅವ್ರು ಎಲ್ಲಿ ಫಿಕ್ಸ್ ಮಾಡಿದಾರ ಅಲ್ಲೇ ಮಾಡೋಣ ಅಂತೇಳಿ ಎಲ್ಲರೂ ಬರ್ತಾರಲ್ಲ ಅಂತೇಳಿ ಶಾಸಕರು ಸಚಿವರು ಎಲ್ಲರೂ ಬಂದು ಯೋಗ ದಿನಾಚರಣೆ ದಿನ ಯಾವುದೇ ರಾಜಕಾರಣ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಯೋಗ ಬಲ್ಲವರಿಗೆ ರೋಗವಿಲ್ಲ ಅಂತೇಳಿ ಎಲ್ಲರೂ ಒಟ್ಟಿಗೆ ಇರೋಣ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ನೋಡಿದ್ರಿ. ಆದ್ರೆ ಅವ್ರ ಗೈರು ಹಾಜರಿ ಯಾವ ರೀತಿಯಲ್ಲಿದೆ ಅಂತೇಳಿ ಇವತ್ತು ಎದ್ದು ಕಾಣ್ತಾ ಇದೆ. ಅದಕ್ಕೋಸ್ಕರ ನಾವೇನು ಸರ್ಕಾರದಲ್ಲಿ ಏನು ಹಣ ಏನು ಕೇಳಿಲ್ಲ, ನಾವು
ಸರ್ಕಾರದಲ್ಲಿ ಏನೋ 60 ಸಾವಿರ ಇದೆ ಅಂತ ಹೇಳಿ ಹೇಳಿದ್ರು. ಅದೇನೇ ಹಣ ಖರ್ಚಾದ್ರೂ ನಾವು ಕಳೆದ ಬಾರಿ 80 ಲಕ್ಷ ಖರ್ಚು ಮಾಡಿ ನಾವು ಯೋಗ ದಿನಾಚರಣೆ ಮಾಡಿದ್ರಿ, ಈ ಬಾರಿ ಎಷ್ಟೇ ಆದರೂ ಸರಿ ನಾವು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ರೆ, ಆದರೆ ಅವ್ರ ಗೈರಹಾಜರಿ ಇಲ್ಲಿ ಬಿಜೆಪಿ ಮಾಡಿದಾಗ ಏನು, ಕಾಂಗ್ರೆಸ್ ಇದ್ದಾಗ ಏನು, ಯೋಗ ದೇಶ ಧರ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಯಾವ ರೀತಿ ಇಲ್ಲಿ ರಾಜಕಾರಣ ಮಾಡ್ತಾರೆ ಅನ್ನೋದು ಈಗಾಗಲೇ ನಮ್ಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ, ದಯವಿಟ್ಟು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ 180 ದೇಶದ ಜನರು ಒಟ್ಟಿಗೆ ಸೇರಿ ಅಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಜಿ ಅವ್ರ ಜೊತೆಯಲ್ಲಿ ಇವತ್ತು ಅಮೆರಿಕದಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇರಬೇಕಾದ್ರೆ ಕೋಲಾರದಲ್ಲಿ ರಾಜಕಾರಣ ಮಾಡುವಂಥದ್ದು ಎಷ್ಟು ಸರಿ ಅಂತೇಳಿ ನನ್ನ ಪ್ರಶ್ನೆ. ಅದಕ್ಕೋಸ್ಕರ ಈ ರಾಜಕಾರಣ ದಯವಿಟ್ಟು ಸೈಡ್ಗಿಟ್ಟು ಯೋಗ ದಿನಾಚರಣೆ